ವಾಲ್ಮೀಕಿ ಭವನ ಕಾಮಗಾರಿ ವೀಕ್ಷಣೆ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ ಸಚಿವ ಸುಧಾಕರ್. ವಾಲ್ಮೀಕಿ ಮುಖಂಡರಿಂದ ನಗರ ಭಾಗದಲ್ಲಿ ವಾಲ್ಮೀಕಿ ಭವನ ನಿರ್ಮಾಣ ಮಾಡಲು ಆಗ್ರಹ, ಕಾಮಗಾರಿ ಸಂಪೂರ್ಣ ಕಳಪೆ ಮಾಡಿರುವ ಆರೋಪ. ಚಿಂತಾಮಣಿ ಸರ್ಕಾರ ತಾಲೂಕು ಮಟ್ಟದ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿ ಅನುದಾನ ನಿಗದಿಪಡಿಸಿತು. ಅದರಂತೆ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಸೂರಪಲ್ಲಿ ಸಮೀಪ ವಾಲ್ಮೀಕಿ ಭವನ ನಿರ್ಮಾಣವಾಗ್ತಿತ್ತು. ಕಳೆದ 3-4 ವರ್ಷಗಳಿಂದ ಕಾಮಗಾರಿ ಸ್ಥಗಿತಗೊಂಡಿದೆ. ಇಂದು ಬೆಳಗ್ಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಭೇಟಿ ನೀಡಿ ವೀಕ್ಷಣೆ ಮಾಡಿದರು. ಈ ವೇಳೆ ವಾಲ್ಮೀಕಿ ಸಮುದಾಯದ ಮುಖಂಡರು ಸಚಿವರನ್ನು ಚಿಂತಾಮಣಿ ನಗರ ಭಾಗದಲ್ಲಿ ವಾಲ್ಮೀಕಿ ಭವನ ನಿರ್ಮಾಣ ಮಾಡಿಸಿ ಎಂದು ಆಗ್ರಹಿಸಿದಾಗ ಸಚಿವರು ತಾಲೂಕು ಮಟ್ಟದ ಕಂದಾಯ ಅಧಿಕಾರಿಗಳಿಗೆ ಸ್ಥಳಕ್ಕೆ ಕರೆಸಿ ನಗರದ ಆಶ್ರಯ ಬಡಾವಣೆ ಸಮೀಪ ವಾಲ್ಮೀಕಿ ಭವನ ನಿರ್ಮಾಣ ಮಾಡಲು ನಾನು ಶಾಸಕನಾಗಿದ್ದಾಗ ಯೋಜನೆ ಮಾಡಿದ್ದೆ. ಆದರೆ ಕೆಲ ವಾಲ್ಮೀಕಿ ಸಮುದಾಯದ ಮುಖಂಡರಾಗಿದ್ದ ತಾಲೂಕು ದಂಡಾಧಿಕಾರಿಗಳಾಗಿದ್ದ ಮಂಜುನಾಥ್ ಅವರು ವಿರುದ್ಧ ಅರೆಬೆತ್ತಲೆ ಪ್ರತಿಭಟನೆ ನಡೆಸಿ ನನ್ನ ಹೆಸರನ್ನು ಕೆಡಿಸಲು ಪ್ರಯತ್ನಿಸಿದರು ಎಂದು ಹೇಳಿದರು. ವಾಲ್ಮೀಕಿ ಮುಖಂಡರ ಜೊತೆ ಈ ಕುರಿತು ಚರ್ಚೆ ನಡೆಸಿ ಸದರಿ ವಾಲ್ಮೀಕಿ ಭವನವನ್ನು ವಿದ್ಯಾರ್ಥಿ ನಿಲಯ ಅಥವಾ ವಾಲ್ಮೀಕಿ ಭವನವನ್ನು ಮಾಡಲು ಅನುಸರಿಸುತ್ತೇನೆ. ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ ಸಚಿವರು ಸ್ಥಳಕ್ಕೆ ಬಂದಿದ್ದ ವಾಲ್ಮೀಕಿ ನಿಗಮದ ಡೆಪ್ಯುಟಿ ಡೈರೆಕ್ಟರ್ ಡಾಕ್ಟರ್ ಹೇಮಲತಾ ಜೆಇ ಅಮೂಲ್ಯ ಅವರಿಗೆ ಸಚಿವರಾದ ಎಂಸಿ ಸುಧಾಕರ್ ಅವರು ವಾಲ್ಮೀಕಿ ಭವನ ವೀಕ್ಷಣೆ ಮಾಡಿದ ನಂತರ ಭವನದ ಕಾಮಗಾರಿ ಗುಣಮಟ್ಟದಿಂದ ಆಗಲಿಲ್ಲ ಹಾಗೂ ನಿರ್ವಹಣೆ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಎಂದು ಅಧಿಕಾರಿಗಳಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಲ್ಲದೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಕಡತಗಳು ತೆಗೆಸಿ ಸಚಿವರು ಅಧಿಕಾರಿಗಳಿಗೆ ಪಾಠ ಹೇಳಿಕೊಟ್ಟಂಗೆ ಎಲ್ಲದರ ಬಗ್ಗೆ ಮಾಹಿತಿ ಕೊಟ್ಟರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಸರ್ಕಾರ 1 ಕೋಟಿ ಅನುದಾನ ಕೊಟ್ಟಿದ್ದು ಈ ಅನುದಾನದಲ್ಲಿ ಕೆಲ ಅಂತಸ್ತು ಹಾಗೂ ಮೇಲಂತಸ್ತು ಮಾಡಲು ಸಾಧ್ಯವಾಗುವುದಿಲ್ಲ. ಸರ್ಕಾರದಿಂದ 80 ಲಕ್ಷ ರೂಪಾಯಿ ಹಣ ಬಿಡುಗಡೆಯಾಗಿದ್ದು ಕಾಮಗಾರಿ ಗುಣಮಟ್ಟದಿಂದ ಕೂಡಿದೆಯೋ ಅಥವಾ ಇಲ್ವೋ ಎಂಬುದರ ಬಗ್ಗೆ ಪರಿಶೀಲನೆ ಮಾಡಲು ಮೇಲಾಧಿಕಾರಿಗಳಿಗೆ ಶಿಫಾರಸು ಮಾಡ್ತೇನೆ. ಸರಿಯಾದ ರೀತಿಯಲ್ಲಿ ವಾಲ್ಮೀಕಿ ಭವನ ಕಟ್ಟಡ ನಿರ್ಮಾಣವಾಗಲಿಲ್ಲ ಎಂದು ವಿವರಿಸಿದರು. ಬಾರ್ಡರ್ ಕಾವಲ್ಗಾನಲ್ಲಿ ಬಾರ್ಡರ್ ಬರುತ್ತೆ ಅಲ್ಲ ರೀ, ಇದು ಇದೆಯಲ್ಲ ಸರ್, ನಾನು ಹೇಳ್ತೀನಿ ನಿಮ್ಗೆ. ಸರಿ, ನೂತನ ಹೈಸ್ಕೂಲ್ ಇದೆಯಾ ನೋಡಿ. ಹಾಂ ಸರ್. ಹಾಂ, ಅದೇನು ಸರ್ ನಮ್ಮ ಕಟ್ಟಿ ನಮ್ದು ಬಸ್ ಸ್ಟ್ಯಾಂಡ್ ಪ್ಲಾನ್ ಮಾಡಿದ್ದೀನಿ. ಅದಕ್ಕೆ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡಿ ಅಲ್ಲೆಲ್ಲ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಮಾಡಕ್ಕೆ ಮಾಡಿದ್ದೀನಿ. ಮುಂಚೆ ನೀವು ಅಲ್ಲಿ ವೆಹಿಕಲ್ ಎಂಟ್ರಿ ಎಕ್ಸಿಟ್ ಮಾಡ್ಕೊಂಡು ಇದು ಮಾಡ್ಕೊಂಡಿದ್ದೀರ ಸರಿ ಅಂತ ಹೇಳಿದ್ರೆ ಈಗ ಇದು ಕಾಂಪ್ಯಾಕ್ಷನ್ ಇದು ಸರಿಯಾಗಿ ಫ್ಲೋ ಆಗಿಲ್ಲ ಅಂದ್ರೆ ಹಂಗ್ ಬರ್ತದೆ. ಈಗ ಮೆಟ್ಲು ಸ್ಟೆಪ್ ನೀವು ಸರಿಯಾಗಿ ಮುಂದುವರೆ 7ನೇ ಇಸ್ವಿಯಲ್ಲಿ ಇದನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಸರ್ಕಾರ ತಾಲೂಕು ಮಟ್ಟದ ವಾಲ್ಮೀಕಿ ಭವನಕ್ಕೆ 1 ಕೋಟಿ ರೂಪಾಯಿ ನಿಗದಿಪಡಿಸಿದೆ. ಇಲ್ಲಿ ಕಾಮಗಾರಿ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲಿಮಿಟೆಡ್, ಅಂದರೆ ಲ್ಯಾಂಡ್ ಆರ್ಮಿ ಅವರು ಮುಖಾಂತರ ಕಾಮಗಾರಿಯನ್ನು ಮಾಡಿಸಿಕೊಟ್ಟಿದ್ದಾರೆ. ಅವ್ರು ಯಾರಿಗೂ ಬೇರೆಯವ್ರಿಗೆ ಗುತ್ತಿಗೆ ಕೊಟ್ಟಿದ್ದಾರೆ. ಸುಮಾರು 275 ಜನ ಕೂರುವಂಥದ್ದಕ್ಕೆ ಇಲ್ಲಿ ಒಂದು ವಿನ್ಯಾಸ ಮಾಡಿದ್ದಾರೆ. ಆದರೆ ಇದರಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಕೆಳಗಿನ ಅಂತಸ್ತಲ್ಲಿ ಒಂದು ಇದರಲ್ಲಿ ಡೈನಿಂಗ್ ಹಾಲ್ ತೋರಿಸ್ತಾರೆ, ಮೇಲನೇ ಅಂತಸ್ತಿಗೆ ಇಲ್ಲಿ ಹಾಲ್ ಮಾಡಿದ್ದಾರೆ. ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ.
ಆದರೆ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ 1 ಕೋಟಿಯಲ್ಲಿ ಇದು ನೆಲ ಅಂತಸ್ತು ಮತ್ತು ಮೊದಲನೇ ಅಂತಸ್ತು ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ಸುಮಾರು ಇಷ್ಟು ದಿವಸ ಇಷ್ಟು ವರ್ಷಗಳ ನಂತರ ಕೇವಲ 80 ಲಕ್ಷ ರೂಪಾಯಿ, ಈಗ ಒಂದು ಹಂತದಲ್ಲಿ 50 ಲಕ್ಷ ಬಿಡುಗಡೆ ಆಗಿದೆ ಸರ್ಕಾರದಿಂದ, ನಂತರ 30 ಲಕ್ಷ ಬಿಡುಗಡೆ ಆಗಿದೆ. 80 ಲಕ್ಷ ಕಾಮಗಾರಿ ಆಗಿದೆ ಅಂಥೇಳಿ ಹೇಳ್ತಾರೆ. ಈಗ ಜಿಲ್ಲಾ ಅಧಿಕಾರಿಗಳು ಯಾರಿದ್ದಾರೆ, ಈ ಒಂದು ಪರಿಶಿಷ್ಟ ಪಂಗಡದ ಜಿಲ್ಲಾ ಉನ್ನತ ಅಧಿಕಾರಿಗಳು, ಅವರು ಹೇಳಿದ ಪ್ರಕಾರ ಅಷ್ಟು 80 ಲಕ್ಷದಷ್ಟು ಕಾಮಗಾರಿ ಆಗಿಲ್ಲ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಇಲ್ಲಿ ಭಾಳಷ್ಟು ಅನೈತಿಕ ಚಟುವಟಿಕೆಗಳಾಗ್ತಾ ಇತ್ತು, ಸುಮಾರು ಈಗ 2-3 ವರ್ಷಗಳಿಂದ ಇದು ಸ್ಥಗಿತ ಆಗಿದೆ ಅಂತಕ್ಕಂಥದ್ದು ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿ. ಈಗ ಒಂದು ನಾನು ಈಗ ಅವರಿಗೆ ಕಾಮಗಾರಿ ಗುಣಮಟ್ಟ ಎಷ್ಟು ಕಾಮಗಾರಿ ಆಗಿದೆ, ಎಷ್ಟು ಹಣ ಬಿಡುಗಡೆ ಆಗಿದೆ ಅದ್ರ ಬಗ್ಗೆ ನಾವು ಮೂರನೇ ಏನು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ನು ಥರ್ಡ್ ಪಾರ್ಟಿ ರಿಪೋರ್ಟ್ ತೊಗೋಬೇಕು ಅಂತಕ್ಕಂಥ ಸೂಚನೆ ಕೊಟ್ಟಿದ್ದೀನಿ. ಈಗ ಇಲ್ಲಿ ಜಮೀನು 1 ಎಕರೆ ಕೊಟ್ಟಿದ್ದಾರೆ ಅಂತ ಒಂದು ಮಾತಿದೆ, ಮತ್ತೊಂದು ಬೇರೆ ಖಾಸಗಿ ಅವ್ರ ಹತ್ರ 1 ಎಕರೆ ನಾವು ಪಿ ನಂಬರಲ್ಲಿ GPA ಮಾಡ್ಕೊಂಡಿದ್ದೀವಿ, ಯಾರೋ ವೈಯಕ್ತಿಕವಾಗಿ ಯಾರೋ ಒಂದು ಹೆಸರಿಗೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಕೊಡ್ತಾ ಇದ್ದಾರೆ. ಈಗ ಇಲ್ಲಿ ಎಷ್ಟು ಈಗ 1 ಎಕರೆ ಭಾಗ ಮಂಜೂರಾಗಿರೋ ಭಾಗದಲ್ಲಿ ಕಟ್ಟಿದ್ದಾರಾ ಇಲ್ಲ ಬೇರೆಯವರು ಜಾಗದಲ್ಲಿ ಕಟ್ಟಿದ್ದಾರಾ, ಈ ಬಿಲ್ಡಿಂಗು ಈ ಕಟ್ಟಡ ಸುತ್ತಲೂ ಎಷ್ಟು ಜಾಗ ಬಿಟ್ಟಿದ್ದಾರೆ, ಇದಕ್ಕೆ ವಾಹನ ನಿಲುಗಡೆ ವ್ಯವಸ್ಥೆ ಏನು, ಯಾವುದು ಇದ್ರ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ. ಇದು ಬಹುಶಃ ಈಗ ಅವರು ಒಳಗಡೆ ಮಾಡಿರುವಂಥದ್ದು ನೋಡಿದಾಗ ಡೈನಿಂಗ್ ಹಾಲ್ಗೆ ಏನು ಬೇಕು ಸವಲತ್ತು ಆ ರೀತಿ ಮಾಡಿರುವಂಥದ್ದು ಕಾಣುತ್ತೆ. ಆ ಕಡೆ ಈ ಕಡೆ ಸ್ಟೋರ್ ರೂಮ್ ಮಾಡಿದ್ದಾರೆ. ಇದು ಭವನ ಮೇಲ್ಗಡೆ ಸಾಂಸ್ಕೃತಿಕ ಚಟುವಟಿಕೆಗೆ ಮಾಡುವಂಥ ರೀತಿಯಲ್ಲಿ ಮೇಲಕ್ಕೆ ಇಲ್ಲಿ ಕಲ್ಲು ಕಟ್ಟಿಲ್ಲ, ಮೇಲ್ಗಡೆ ಅದಕ್ಕೆ ಬೇಕಾದಂಥ ಒಂದು ಸ್ಟೇಜನ್ನು ಮೇಲೆ ಮಾಡಿ ಬಿಟ್ಟಿದ್ದಾರೆ. ಆದರೆ ಈಗಿರ್ತಕ್ಕಂಥ ಲಭ್ಯ ಅನುದಾನ 1 ಕೋಟಿಯಲ್ಲಿ 80 ಲಕ್ಷ ಖರ್ಚಾಗಿದೆ, 20 ಲಕ್ಷ ಅದನ್ನು ಮತ್ತೆ ರೀಕಾಸ್ಟ್ ಮಾಡಿದ್ದಾರೆ ಕೆಳ ಅಂತಸ್ತಿನ ಕೆಳಗಡೆ ಇರ್ತಕ್ಕಂಥ ಬಿಲ್ಡಿಂಗನ್ನು ಪ್ರಪೋಸಲ್ ಕಳಿಸಿದ್ರೆ ಅದು ಕೂಡ ಮಂಜೂರಾಗಿಲ್ಲ, ಏನೋ 1 ಕೋಟಿ ಇರೋದನ್ನು 1.52 ಮಾಡಿದ್ದು. ಈಗ ಇಲ್ಲಿ ಭಾಳಷ್ಟು ಅಭಿಪ್ರಾಯಗಳು ಇಲ್ಲಿ ಬಂದಿದ್ದಾವೆ, ಇಲ್ಲಿ ಇಲ್ಲಿ ಭಾಳಷ್ಟು ಅಭಿಪ್ರಾಯಗಳು ಇಲ್ಲಿ ವ್ಯಕ್ತ ಆಗಿದ್ದಾವೆ. ಕೆಲವರು ಇಲ್ಲಿ ಬೇಡವೇ ಬೇಡ ಅಂತ ಇದ್ದಾರೆ, ಇಲ್ಲಿ ವಸತಿ ನಿಲಯ ಮಾಡಿ ಅಂತ ಹೇಳ್ತಾರೆ ಕೆಲವರು. ವಸತಿ ನಿಲಯಕ್ಕೆ ಮಾಡೋದಕ್ಕೆ ಇಲ್ಲಿ ದೂರ ಆಗ್ತದೆ ಮಕ್ಕಳು ಬಂದು ಹೋಗೋದಕ್ಕೆ, ಕಚೇರಿಗಳನ್ನು ಮಾಡಿ ಇಲಾಖೆ ಕಚೇರಿಗಳನ್ನು ಮಾಡಿ ಅಂತಾರೆ, ಪರ್ಯಾಯ ಜಾಗ ನಗರದಲ್ಲಿ ಏನಾದರೂ ನೋಡಿ ಅಂತಾರೆ. ಇವೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡಿದ್ದೀವಿ. ಆ ರೀತಿ ನಗರದಲ್ಲಿ ಪರ್ಯಾಯ ಜಾಗ ಸಿಗದೇ ಇದ್ದ ಪಕ್ಷದಲ್ಲಿ ಇದನ್ನು ಉಪಯೋಗ ಬರೋಂಥ ರೀತಿಯಲ್ಲಿ ಇದಕ್ಕೆ ಮರುವಿನ್ಯಾಸ ಮಾಡ್ತಕ್ಕಂಥದ್ದು, ಮೇಲ್ಗಡೆ ಹಾಲ್ ದೊಡ್ಡದಾಗಿ ಮಾಡಿ 275 ಆಸನಗಳನ್ನು ಸಾಧ್ಯವಾದರೆ 500 ಆಸನಗಳಿಗೆ ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ನಾನು ನಮ್ಮ ನಾರಾಯಣ ಸ್ವಾಮಿ ಅವರು ಇಂಜಿನಿಯರ್ ಯಾವತ್ತು ಪ್ರತಿಯೊಂದು ವಿಚಾರದಲ್ಲೂ ನನಗೆ ಹಿಂದೆ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಎಲ್ಲ ಅವರು ಉಚಿತವಾಗಿ ನನಗೆ ವಿನ್ಯಾಸಗಳನ್ನು ಮಾಡಿಕೊಟ್ಟಿರ್ತಕ್ಕಂಥವ್ರು. ಈಗ ಅವರು ಇಲ್ಲಿ ಬಂದಿದ್ದಾರೆ, ಅವ್ರಿಗೂ ಹೇಳಿದ್ದೀನಿ. ಇವೆಲ್ಲ ಇವತ್ತು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಪಕ್ಕದಲ್ಲಿ ಏನೇನು ಇಲಾಖೆಗಳಿಗೆ ಜಾಗ ಕೊಟ್ಟಿದ್ದಾರೆ, ಇನ್ನೇನಾದರೂ ಜಾಗ ಇದೆಯಾ, ಏನಾದರೂ ನಾವು ಇದನ್ನು ಯಾವ ರೀತಿ ಬಳಸ್ಕೋಬೋದು, ಇವೆಲ್ಲ ವಿಚಾರಗಳ ಬಗ್ಗೆ ಈಗ ಅಧಿಕಾರಿಗಳು ನಮ್ಮ ಗ್ರೇಟು ತಹಸೀಲ್ದಾರ್ ಬಂದಿದ್ದಾರೆ, ಅವ್ರಿಗೆ ಹೇಳಿದ್ದೀವಿ. ಜಿಲ್ಲಾ ಮಟ್ಟದ ಅಧಿಕಾರಿ ಹೇಮಲತಾ ಅವ್ರಿಗೆ ಹೇಳಿದ್ದೀವಿ, ಮತ್ತು ನಿರ್ಮಿತಿ ಕೇಂದ್ರಕ್ಕೆ ನಿರ್ದಿಷ್ಟವಾಗಿ ಇದನ್ನು ಟೋಟಲ್ ಸ್ಟೇಷನ್ ಸರ್ವೆ ಮಾಡಬೇಕು ಅಂತಕ್ಕಂಥದ್ದು ಹೇಳಿದ್ದೀವಿ. ಅದರಿಂದ ಇದು ಒಂದು ರೀತಿ ದಾರಿ ತಪ್ಪಿದ ರೀತಿಯಲ್ಲಿ ಇದೆ ವ್ಯವಸ್ಥೆ. ಈಗಾಗಲೇ ಭಾಳಷ್ಟು ಇವತ್ತು ತಾವು ನೋಡ್ತಾ ಇದ್ದೀರಾ, ಇಟ್ಕೆ ಏನೋ ಕೆಲಸ ಇಟ್ಕೆ ಏನೋ ಗೋಡೆ ಕಟ್ಟಿದ್ದಾರೆ ಆ ಕಡೆ ಕೆಲವು ಭಾಗದಲ್ಲಿ, ಅದು ಈಗ ಕಾಮಗಾರಿ ಪೂರ್ಣ ಆಗದ ರೀತಿ ಆಗದೇ ಇರೋದ್ರಿಂದ ಅಲ್ಲಿ ಆ ಇಟ್ಕೆ ಕರ್ಗೋಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇಲ್ಲಿ ಅನಧಿಕೃತವಾಗಿ ಚಟುವಟಿಕೆ ಆಗ್ತದೆ ಅಂಥೇಳಿ ಅದೊಂದು ಇತ್ತು, ಈಗ ಯಾರೋ ಒಬ್ಬರು ಮುಖಂಡರು ಯಾರೋ ಅನುಮತಿ ಕೊಟ್ಟರಂತೆ, RTO ಆಫೀಸ್ನ ಗುತ್ತಿಗೆದಾರರು ಅವ್ರು ಇಲ್ಲಿ ಬಂದು ಅವ್ರ ಕಾರ್ಮಿಕರನ್ನು ಅವರಿಲ್ಲಿಟ್ಕೊಂಡು ಅವರು ಇದನ್ನು ಬಳಸ್ತಾ ಇದ್ದಾರೆ. ಯಾವುದೇ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಗಮನಕ್ಕಿಲ್ಲ, ಯಾರಿಗೂ ಗಮನಕ್ಕಿಲ್ಲ. ಒಂದು ರೀತಿ ಇದು ಅವ್ಯವಸ್ಥೆ, ಪೂರ್ಣವಾಗಿ ಅವ್ಯವಸ್ಥೆ ಆಗಿದೆ. ಅದರಿಂದ ಈಗ ಇದಕ್ಕೆ ಒಂದು ರೀತಿ ಒಂದು ವಿಭಿನ್ನವಾದಂಥ ರೂಪ ಕೊಡಬೇಕು ಅಂತಕ್ಕಂಥದ್ದು ಇದೆ. ಅದಕ್ಕೆ 2 ವಿಚಾರಗಳಿದ್ದಾವೆ. ಒಂದು, ಪರ್ಯಾಯ ಜಾಗ ಸಿಕ್ಕಿದ್ರೆ ಇದನ್ನೇನು ಮಾಡೋದು, ಜಾಗ ಸಿಗದೇ ಇದ್ದ ಪಕ್ಷದಲ್ಲಿ ಇದನ್ನು ಯಾವ ರೀತಿ ಬಳಕೆ ಮಾಡುವಂಥದ್ದಕ್ಕೆ ನಾವು ಬದಲಾವಣೆಗಳನ್ನು ಮಾಡಿ ಸರ್ಕಾರದಲ್ಲಿ ಹೆಚ್ಚುವರಿ ಅನುದಾನ ತಂದು ಅದನ್ನು ಪೂರ್ಣಗೊಳಿಸುವಂಥದ್ದು ಇದೆ. ಈಗಾಗಲೇ ಅಂಬೇಡ್ಕರ್ ಭವನದ ವಿಚಾರದಲ್ಲೂ ಅಷ್ಟೇ, ಯಾವುದೇ ರೀತಿ ಮಾಹಿತಿಗಳಿಲ್ಲ. ಈಗ ಅದಕ್ಕೂ ನಾವು ಪರ್ಯಾಯವಾಗಿ ಏನು ಮಾಡ್ಬೋದು ಅನ್ನೋದು, ಅಧಿಕಾರಿಗಳಲ್ಲಿ ಯಾವುದೇ ರೀತಿ ಎಷ್ಟು ಮೆಜರ್ಮೆಂಟ್ ಇದೆ, ನಗರಸಭೆಯವರು ಎಷ್ಟು ಮೆಜರ್ಮೆಂಟ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಒಂದು ಸ್ಕೆಚ್ ಇಲ್ಲ, ಏನೂ ಇಲ್ಲ. ಯಾವುದೇ ಒಂದು
ಸರ್ಕಾರಿ ಜಾಗ ಮತ್ತೊಂದು ಮಂಜೂರು ಮಾಡಿದಾಗ ಒಂದು ಇಲಾಖೆಗೆ ನಿರ್ದಿಷ್ಟವಾಗಿ ಅದರ ಬೌಂಡ್ರೀಸ್ ಇರ್ತದೆ, ಸ್ಕೆಚ್ ಇರ್ತದೆ, ಕೀ ಪ್ಲಾನ್ ಅಂತ ಇರ್ತದೆ, ಅಲ್ಲಿಂದ ಪ್ರಾರಂಭ ಆಗುತ್ತೆ ಫೈಲ್ ಪಿಟಪ್ ಆಗುತ್ತೆ. ಇದು ಯಾವುದೂ ಇಲ್ಲಿ ಯಾರ ಹತ್ರನೂ ದಾಖಲೆಗಳಿಲ್ಲ. ಒಂದು ರೀತಿ ಈ ಅವ್ರಿಗೆ ತಿಳಿದೇ ಇದ್ದರೂ ಕೂಡ ಅವ್ರಿಗೆ ಮಾರ್ಗದರ್ಶನ ಕೊಡ್ತಕ್ಕಂಥ ಪ್ರಯತ್ನವೂ ಬಹುಶಃ ಆಗಿಲ್ಲ ಅಂತ ನಾನು ಭಾವಿಸ್ತೇನೆ. ಅದರಿಂದ ಇವೆಲ್ಲ ಇವತ್ತು ಒಂದೊಂದಾಗೆ ನಾವು ವಿಚಾರಗಳನ್ನು ಮಾಡಿ ಮುಂದೆ ಇದನ್ನು ಯಾವ ರೀತಿ ಬದಲಾವಣೆ ತಂದು ಆದಷ್ಟು ತ್ವರಿತವಾಗಿ ಇದರ ಜನಕ್ಕೆ ಉಪಯೋಗ ಆಗುವಂಥದ್ದಕ್ಕೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ. ಆದರೆ ಇವೆಲ್ಲ ವಿಚಾರಗಳು ಎಲ್ರಿಗೂ ಗೊತ್ತಿರುವಂಥದ್ದು. ಆದರೆ ಈಗ ಗುತ್ತಿಗೆದಾರರು ಮುಂದೆ ಬಂದು ಹೇಳಲ್ಲ ನಾವು ಹಣ ಕೊಟ್ಟಿದ್ದೀವಿ ಅಂತ. ಇಲ್ಲ, ಪಡಿತಾ ಇರುವಂಥ ಸಂದರ್ಭದಲ್ಲಿ ಯಾರೂ ಅದಕ್ಕೆ ಸಾಕ್ಷಿಗಳಿರಲ್ಲ. ಇವತ್ತು ಈ ರೀತಿ ಇವತ್ತು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರಗಳು. ಅದರಿಂದ ನಾವು ಈಗ ಸಾಕ್ಷ್ಯಾಧಾರಗಳಿಲ್ಲದಿರ ತನಿಖೆಯನ್ನು ಮಾಡೋದು ಎಷ್ಟು ಸೂಕ್ತ ಅನ್ನೋದು ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಯಾಕಂದರೆ ಇವತ್ತೆಲ್ಲ ಭಾಳ ಹುಷಾರಾಗ್ಬಿಟ್ಟಿದ್ದಾರೆ. ಅದು ಯಾವ್ಯಾವ ರೀತಿಗಳಲ್ಲಿ ಅದು ಹಣ ಪಡೀತಾರೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಏನು ನಡೀತು ಈ ಚಿಂತಾಮಣಿ ತಾಲೂಕಿನಲ್ಲಿ, ಯಾವ ರೀತಿ ಕಾಮಗಾರಿಗಳು ಪೂಜೆ ಮಾಡಬೇಕಾದ್ರೆ ಏನೇನು ವ್ಯವಸ್ಥೆಗಳು ಪೂರ್ಣ ಆದ ನಂತರನೇ ಕಾಮಗಾರಿಗಳು ಪೂಜೆ ಆಗ್ತಿತ್ತು, ಇವೆಲ್ಲ ನಡ್ಕೊಂಡು ಬಂದಿದೆ. ಯಾವುದಕ್ಕೂ ಇವತ್ತು ಯಾರೂ ಕೊಟ್ಟಿರೋರು ಹೇಳೋದಿಲ್ಲ, ಪಡೆದಿರೋರು ಸತ್ಯ ಹರಿಶ್ಚಂದ್ರು. ಅದರಿಂದ ಅದ್ರ ಬಗ್ಗೆ ಹೆಚ್ಚು ಮಾತಾಡಿ ಪ್ರಯೋಜನ ಆಯಿತು.